ಕೇಂದ್ರ ಬಜೆಟ್ಗೆ ಹೋಲಿಸಿದರೆ ರಾಜ್ಯ ಬಜೆಟ್ನಲ್ಲಿ ಯಾವತ್ತಿಗೂ ಏರಿಕೆ ಇಳಿಕೆಯ ಲೆಕ್ಕಾಚಾರಗಳು ಕಡಿಮೆ. ಹಾಗಂತ ಇಲ್ವೇ ಇಲ್ಲ ಅನ್ನೋಕ್ಕಾಗಲ್ಲ. ಅಂದಹಾಗೆ ನಿಮ್ಮ ಹತ್ರ 1 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ ಬೈಕ್ ಇದ್ರೆ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಸ್ತಿ ಗಿಸ್ತಿ ತಗೊಳ್ತಾ ಇದ್ರೆ ಆಯಾ ಕಡೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಆಗ್ತಾ ಇದೆ. ರಾಜ್ಯ ಬಜೆಟ್ನಲ್ಲಿ ಏರಿಕೆ ಇಳಿಕೆಯಾಗುವ ವಸ್ತುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅಲ್ಲದೆ ಕೇಂದ್ರ ಸರ್ಕಾರ ಜಿಎಸ್ಟಿ ಜಾರಿ ಮಾಡ್ತಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತೆರಿಗೆ ವಿಧಿಸುವ ಹಲವು ಅವಕಾಶಗಳು ಈಗ ಬಂದಾಗ್ತಿವೆ. ಹಾಗಂತ ಇಲ್ವೇ ಇಲ್ಲ ಅಂತಲ್ಲ. ನಿಮ್ಮ ಬಳಿ ದುಬಾರಿ ಟೂ ವೀಲರ್ ಇದ್ರೆ, ಆಸ್ತಿ ಖರೀದಿಸೋ ಯೋಜನೆ ಇದ್ರೆ ಇದನ್ನೆಲ್ಲ ತಿಳ್ಕೋಬೇಕು. ಬಜೆಟ್ ಅಂದ್ರೆ ಕುಡುಕರಿಗೆ ಹೊಡೆತ ಗ್ಯಾರಂಟಿ ಎನ್ನುವವರಿಗೂ ಇಲ್ಲೊಂದು ಸಿಹಿ ಸುದ್ದಿ ಇದೆ. ಸಿದ್ದು ಬಜೆಟ್ ತೆರಿಗೆ ಲೆಕ್ಕ. 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ದ್ವಿಚಕ್ರ ವಾಹನ ಅಂದ್ರೆ ಬುಲೆಟ್, ಡ್ಯೂಕ್, ಕೆಟಿಎಂ, ಪಲ್ಸರ್ 220cc ಇನ್ನು ಮೊದಲಾದ ಕ್ರೂಸರ್ ಬೈಕ್ಗಳಿದ್ರೆ ಟ್ಯಾಕ್ಸ್ 12%-18% ಏರಿಕೆಯಾಗಿದೆ. ಬಿಯರ್, ಫೆನ್ನಿ, ಲಿಕ್ಕರ್ ಮೇಲಿನ ವ್ಯಾಟ್ ರದ್ದಾಗಿದೆ. ಹಾಗಂತ ಕುಡುಕರು ಖುಷಿ ಪಡಬೇಕಿಲ್ಲ. ಇನ್ನೂ ಕೆಲವು ದುಬಾರಿ ಮದ್ಯಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಲಾಗಿದೆ. ಸ್ಟ್ಯಾಂಪ್ ಡ್ಯೂಟಿ ಮೇಲಿನ ಶುಲ್ಕದಲ್ಲಿ ಅಲ್ಪ ಪ್ರಮಾಣದ ಇಳಿಕೆಯಾಗಿದ್ದು ಆಸ್ತಿ ಖರೀದಿ ಹೆಚ್ಚಳವಾಗಬಹುದು. ಇನ್ನು ಸಿರಿಧಾನ್ಯಗಳಾದ ನವಣೆ, ಸಾಮೆ, ಬರಗುಗಳ ಹಿಟ್ಟು, ದ್ವಿದಳ ಧಾನ್ಯ, ತೆಂಗಿನಕಾಯಿ ಸಿಪ್ಪೆಗೆ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಭತ್ತ, ಅಕ್ಕಿ, ಗೋಧಿ, ಬೇಳೆಕಾಳು, ರಾಗಿ ಮೇಲಿನ ವಿನಾಯಿತಿ ಎಂದಿನಂತೆ ಮುಂದುವರಿಯಲಿದೆ. ತೆರಿಗೆ ಬಾಕಿದಾರರಿಗೆ ಕರ ಸಮಾಧಾನ ಅಗತ್ಯ. 10% ದಂಡ ಕಟ್ಟಿದ್ರೆ 90% ಉಳಿಕೆ ದಂಡ ಮನ್ನಾ. ಇನ್ನು ತೆರಿಗೆ ಬಾಕಿ ಉಳಿಸಿಕೊಂಡಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಹೀಗಾಗಿ ಬಾಕಿದಾರರು ತೆರಿಗೆ ಬಾಕಿ ಇರುವ ದಂಡದ ಬಡ್ಡಿಯ 10% ಕಟ್ಟಿದ್ರೆ 90% ಬಡ್ಡಿ ದರ ಮತ್ತು ದಂಡ ಮನ್ನಾ ಆಗಲಿದೆ. ಹಾಗಂತ ಇನ್ನೊಂದು ವರ್ಷ ಬಿಟ್ಟು ಕಟ್ತೇನೆ ಅಂದ್ರೆ ಈ ಸಮಾಧಾನ ಸಿಕ್ಕಲ್ಲ. ಮಾರ್ಚ್ ಒಳಗೆ ಕಟ್ಟಬೇಕು. ಮಹೇಶ್ ಕೇಲ್, ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.